ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಇವತ್ತಿನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ನೀವೇನಾದರೂ ಒಂದು ಕಮರ್ಷಿಯಲ್ ವೆಹಿಕಲ್ ಇಟ್ಕೊಂಡು ಏನಾದರೂ ಒಂದು ಬಿಸ್ನೆಸ್ ಮಾಡಿ ಲಾಭ ಮಾಡ್ತೀರಾ ಅಂತ ಹೇಳಿದ್ರೆ ಅದು ದೂರದ ಮಾತು. ಏನಕ್ಕೆಪ್ಪ ಅಂತ ಹೇಳಿದ್ರೆ ಇವತ್ತಿನ ಪೆಟ್ರೋಲ್ ಬೆಲೆ ಆಗಿದೆ. ನೀವೇನಾದರೂ 10 ರೂಪಾಯಿ ದುಡಿತೀರಾ ಅಂತ ಹೇಳಿದ್ರೆ ಅದರಲ್ಲಿ 5 ರೂಪಾಯಿ ಬಂದುಬಿಟ್ಟು ನಿಮ್ಮ ಫ್ಯೂಯಲ್ ಎಕ್ಸ್ಪೆನ್ಸಸ್ಗೇ ಖರ್ಚಾಗ್ಬಿಡುತ್ತೆ. ಹೀಗಿರಬೇಕಾದ್ರೆ ಇದರಿಂದ ಹೊರಗಡೆ ಬಂದು ನೀವೇನಾದರೂ ಒಂದು ಬಿಸ್ನೆಸ್ ಮಾಡ್ತಿರಲಿ, ಲೈಕ್ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಡಿಲಿವರಿ ಮಾಡ್ತಿರ್ಬೋದು, ಅಥವಾ ನೀವೇನಾದರೂ ವಾಟರ್ ಕ್ಯಾನ್ ಡಿಲಿವರಿ ಮಾಡ್ತಿರ್ಬೋದು, ತರಕಾರಿ ಅಥವಾ ಹಣ್ಣನ್ನು ವ್ಯಾಪಾರ ಮಾಡ್ತಿರ್ಬೋದು, ಒಂದು ಕಮರ್ಷಿಯಲ್ ವೆಹಿಕಲ್ ಇಟ್ಕೊಂಡು. ಸೊ ಇದು ಒಂದು ಎಲೆಕ್ಟ್ರಿಕ್ ವೆಹಿಕಲ್ಗೆ ಸ್ವಿಚ್ ಓವರ್ ಆಗಿ ಹೇಗೆ ನೀವು ಲಾಭ ಮಾಡ್ಬೋದು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನು ತಿಳಿಸ್ಕೊಡೋಕ್ಕೋಸ್ಕರನೇ ನಾನು ಬಂದಿರೋದು ಬಂದು ಒಂದು ಮಲ್ಟಿ ಬ್ರ್ಯಾಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಶೋರೂಮ್ಗೆ, ಟರ್ನೋ ಅಂತ ಹೇಳಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಆ್ಯಂಡ್ ಇವರು ಬಂದು ಇಂಡಿಯಾದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಮಲ್ಟಿ ಬ್ರ್ಯಾಂಡ್ 3-ವೀಲರ್ ಎಲೆಕ್ಟ್ರಿಕ್ ಕಮರ್ಷಿಯಲ್ ವೆಹಿಕಲ್ನ ಸ್ಟಾರ್ಟ್ ಮಾಡಿರೋದು. ಸೊ ಹೀಗಿರಬೇಕಾದ್ರೆ ನಿಮ್ಮ ಒಂದು ರಿಕ್ವೈರ್ಮೆಂಟ್ ತಕ್ಕಂಗೆ ಇಲ್ಲಿ ವೆಹಿಕಲ್ ಎಲೆಕ್ಟ್ರಿಕ್ 3-ವೀಲರ್ ಸಿಗುತ್ತೆ ಅಂತ ಹೇಳ್ಬೋದು. ಬನ್ನಿ, ಹಾಗಿದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬೇರೆ ಆಪಿ ಗಾಡಿ ಶೋರೂಮ್ಗೆಲ್ಲ ಹೋದೋ, ನಮಗೆ ಆಧಾರ್ ಕಾರ್ಡ್ ತೊಗೊಂಡು ಎಲ್ಲ ಸರ್ಚ್ ಮಾಡಿದ್ರು, ನಿಮ್ಮದೇನೋ ಅದಿಲ್ಲ ಇದಿಲ್ಲ ಅಂದ್ಬಿಟ್ಟು ನಮಗೆಲ್ಲೂ ಲೋನ್ ಸಿಗಲಿಲ್ಲ. ಟರ್ನೋ ಕಂಪ್ನಿಯವ್ರು ಕಾಲ್ ಮಾಡಿದ ತಕ್ಷಣ ನಮಗೆ ಯಾರೋ ರಿಟರ್ನ್ ಕಾಲ್ ಮಾಡಿ ಅವ್ರಿಗೆ ಬೇಕಾದಂಥ ಮಾಹಿತಿ ಎಲ್ಲ ತಿಳ್ಕೊಂಡ್ರು, ಬೇಕಾದಂಥ ಮಾಹಿತಿ ಎಲ್ಲ ತಿಳ್ಕೊಂಡು ಚೆಕ್ ಮಾಡಿ ತಿರ್ಗಾ ಅವರೇ ಕಾಲ್ ಮಾಡಿ ನಿಮ್ಗೆ ಲೋನ್ ಕೊಡ್ತೀವಿ ಬನ್ನಿ ನಾವು ಅಂತ ಕರೆದ್ರು. ಅಪ್ಪು ಚೆನ್ನಾಗಿ ಎಲಿತೈತೆ. ಈಗ ಇವಾಗವರೆಗೂ ನಾನು ಒಂದು 500, 600, 700 kgವರೆಗೂ ಕಾಂಟ್ರಾಕ್ಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಒಳ್ಳೆ ಪಿಕಪ್ ಇದೆ. ನಾನು 2 ಅವರ್ ಹತ್ತೀನಿ, 150-160 ಕಿಲೋಮೀಟ್ರ್ ಹೋಗ್ತೀನಿ. ಬಿದ 50 ರೂಪಾಯಿ ಆಗುತ್ತೆ ಸರ್. 50,000 ಡೌನ್ ಪೇಮೆಂಟ್ಗೆ ಅವರು ಗಾಡಿ ತೊಗೊಂಡಿದ್ದೀನಿ. ತಿಂಗಳು ಇಷ್ಟು ಕಟ್ಟಾಗಿ ಹೇಳಿದ್ದಾರೆ. 3 ವರ್ಷವರೆಗೂ ಹಾಕಿದ್ದೀನಿ. 3 ವರ್ಷ ನಂತರ ಬೈ ಬ್ಯಾಗ ತೊಗೊಳ್ತಾರಲ್ಲ, ಅದೇನಾರು ಸರ್ ನಾನು ತುಂಬ ಇಷ್ಟ ಆಗಿದೆ. ಮನೆ ಹತ್ರನೇ ಬಂದು ಎಕ್ಸ್ಪೀರಿಯನ್ಸ್ ಡ್ರೈವ್ ಕೊಡ್ತಾರೆ, ತುಂಬ ಚೆನ್ನಾಗಿದೆಯಲ್ಲ ಕೇಳೋಕ್ಕಿದು. ಅಂದರೆ ನೀವೇನಾದರೂ ಇವಾಗ ವೆಹಿಕಲಲ್ಲಿ ಏನೇ ಒಂದು ಡಿಲಿವರಿ ಮಾಡ್ತಿರಲಿ, ನೀವು ಕಾರ್ಗೋ ವಾಲ್ಯೂಮ್ ಚೆಕ್ ಮಾಡಬೇಕು, ರೇಂಜ್ ಚೆಕ್ ಮಾಡಬೇಕು, ಎಲ್ಲದನ್ನು ಕೂಡ ಚೆಕ್ ಮಾಡಿಕೊಂಡು ನಿಮ್ಗೆ ಯಾವ ವೆಹಿಕಲ್ ಸೂಟ್ ಆಗುತ್ತೆ ಅದನ್ನು ತೊಗೋಬೋದು. ಹೌದು. ಅದಲ್ಲದೆ ನಿಮಗೆ ಫೈನಾನ್ಸ್ ಕೂಡ ಮಾಡಿಕೊಡ್ತಾರೆ, ಅದು ಕೂಡ ಈಸಿ ಫೈನಾನ್ಸು, ಲೋಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟು, ಡೌನ್ ಪೇಮೆಂಟ್ ಕೂಡ ಕಮ್ಮಿ ಇರುತ್ತೆ. ಇಷ್ಟೆಲ್ಲ ಬೆನಿಫಿಟ್ ಇದೆ. 3 ದಿನ ಗಾಡಿ ಡೆಲಿವರಿ ಕೊಡ್ತೀವಿ ಸರ್ ನಾವು. ವೀಕ್ಷಕರೇ, ನಮ್ಮ ಜೊತೆಗೆ ಟರ್ನೋನ ಚಾನೆಲ್ ಹೆಡ್ ಆಗಿರುವಂತಹ ರಾಜೇಶ್ ಸರ್ ಇದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ಈ ಒಂದು ಟರ್ನೋ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ನಮಸ್ಕಾರ ಕಿರಣ್ ಅವರೇ. ಥ್ಯಾಂಕ್ ಯು ಸರ್. ಹೇಳಿ, ಟರ್ನೋ ಅಂದರೆ ಏನಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಸರ್, ಟರ್ನೋ ಅಂದರೆ ನಾವು ಒನ್ ಸ್ಟಾಪ್ ಸೊಲ್ಯೂಷನ್, ವಿ ಎಂಡ್ ಟು ಎಂಡ್ ಸರ್ವಿಸ್ ಪ್ರೊವೈಡರ್, ಸರ್ವಿಸ್ ಪಾರ್ಟ್ನರ್ ಫಾರ್ ಆಲ್ ದ ಓಎಮ್ಸ್, ಬ್ರ್ಯಾಂಡೆಡ್ ಓಎಮ್ಸ್ ಇನ್ ದ ಮಾರ್ಕೆಟ್. ಓಕೆ. ಸೊ ಇವಾಗ ಮಲ್ಟಿ ಬ್ರ್ಯಾಂಡ್ ಓಎಂಗೆ ನೀವು ಟೈಅಪ್ ಆಗಿದ್ದೀರಾ. ಸೊ ಇಲ್ಲಿ ನಮ್ಮ ವೀಕ್ಷಕರು ಬಂದ್ಬಿಟ್ಟು ಯಾವುದೇ ಒಂದು ಎಲೆಕ್ಟ್ರಿಕ್ 3-ವೀಲರ್ ತಗೋಬೇಕು ಅಂತ ಹೇಳಿದ್ರು ಕೂಡ ಕಮರ್ಷಿಯಲ್ 3-ವೀಲರ್ ಅದು ಇಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಹೌದು. ಸೊ ಫೈನಾನ್ಸಿಂಗು ಇದೆಲ್ಲ ಸರ್? ನಮ್ಮ ಹತ್ರ ಫೈನಾನ್ಸಿಂಗ್ ಇದೆ. ಫೈನಾನ್ಸಿಂಗ್ ಅಂದರೆ ನಮ್ಮದು ಪ್ಲಸ್ ಬೈಬ್ಯಾಕ್ ಇದೆ. 3 ವರ್ಷ ಆದಮೇಲೆ ನಾವು ಗಾಡಿ ವಾಪಸ್ ತಗೊಳ್ತೀವಿ. ಈಗಿನ ರೇಂಜ್ ತುಂಬ ರೇಂಜ್ ಬರ್ಬೋದು ಫ್ಯೂಚರಲ್ಲಿ. ಇಟ್ಸ್ ಲೈಕ್ ಯ ಮೊಬೈಲ್ ಅಗೇನ್. ಓಕೆ. ಆ ಟೈಮಲ್ಲಿ ನಿಮ್ಗೆ ಗಾಡಿ ಇಟ್ಕೊಂಡು ನಾನು ಏನು ಮಾಡೋಣ, ರೇಂಜ್ ಕಮ್ಮಿ ಆಗಿದೆ, ನಾವು ದೊಡ್ಡ ಜಾಸ್ತಿ ದೂರ ಅಪ್ಗ್ರೇಡ್ ಮಾಡಿದ್ರೆ ನಾವು ಅಪ್ಗ್ರೇಡ್ ಮಾಡ್ತೀವಿ, ಇಲ್ಲ ನಾವು ಎಕ್ಸ್ಚೇಂಜ್ ಮಾಡ್ತೀವಿ, ಇಲ್ಲ ನಾವು ಗಾಡಿ ತೊಗೊಂಡು ನಾನು ಈ ಬಿಸ್ನೆಸ್ ಬೇಡಪ್ಪ ನಾನು ಬಿಡ್ತೀನಿ ಅಂದ್ರೆ ಗಾಡಿ ತೊಗೊಂಡು ವಾಪಸ್ ದುಡ್ಡು ಕೊಡ್ತೀವಿ. ಸೂಪರ್. ಸೊ ಅದೆಲ್ಲ ಆಪ್ಷನ್ಸ್ ಇದೆ. ಅದೆಲ್ಲ ಆಪ್ಷನ್. ಆ್ಯಂಡ್ ಇವಾಗ ಸರ್ ನಮಗೆ ತಿಳಿಸ್ಕೊಡಿ, ಏನಕ್ಕೆ ನಮ್ಮ ವೀಕ್ಷಕರು ಟರ್ನೋಗೆ ಬರಬೇಕು ಅಂತ ಹೇಳ್ಬೋದು? ಸರ್, ಟರ್ನೋಗೆ ಬರಬೇಕಂತ ಮೇಜರ್ ಆಗಿ 4 ರೀಸನ್ಸ್ ಇದೆ ಸರ್. ಒಂದು ಬಂದುಬಿಟ್ಟು ಒಂದೇ ಜಾಗ ಅಲ್ಲಿ ನಿಮಗೆ ತುಂಬ ಗಾಡಿಗಳಿದೆ ನೋಡೋಕ್ಕೆ. ನಿಮ್ಮ ಯೂಸ್ ಕೇಸ್ ಹೆಂಗಿದೆ, ನಿಮ್ಗೆ ಯಾವ ಥರ ಗಾಡಿ ಅನುಕೂಲ ಆಗುತ್ತೆ ಆ ಥರ ನೋಡ್ಕೊಂಡು ನೀವು ಗಾಡಿ ಸೆಲೆಕ್ಟ್ ಮಾಡ್ಬೋದು. ಅಕ್ಕ ಅಕ್ಕ ಪಕ್ಕಪಕ್ಕ ಗಾಡಿಗಳಿರುತ್ತೆ. ಸೊ ನಿಮಗೆ ಈಸಿಯಾಗಿ ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು. ಓಕೆ. ಅದೊಂದು ಪ್ಲಸ್ ಪಾಯಿಂಟ್. ಸೆಕೆಂಡ್, ನಾವು ಟೆಸ್ಟ್ ಡ್ರೈವ್ ಅಂತ ಒಂದು ಕಾನ್ಸೆಪ್ಟ್ ನಾವು ವಿ ಆರ್ ಟ್ರೈಂಗ್ ಟು ಚೇಂಜ್ ಇಟ್. ವಿ ಆರ್ ಗಿವಿಂಗ್ ಅನ್ ಎಕ್ಸ್ಪೀರಿಯನ್ಸ್. ಈಗ ಸದ್ಯಕ್ಕೂ ಎಲ್ಲ ಎಕ್ಸ್ಪೀರಿಯನ್ಸ್ ಅಲ್ವಾ, ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಆ ಥರ ಇರೋ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಡ್ರೈವ್ ಕೊಡ್ತೀವಿ. ಎಕ್ಸ್ಪೀರಿಯನ್ಸ್ ಡ್ರೈವ್ ಅಂತ ಏನಂದರೆ ನಾನು ನಿಮ್ಗೊಂದು ಗಾಡಿ ಕೊಡ್ತೀನಿ ಒಂದು ದಿನಕ್ಕೆ, ನೀವು ಯೂಸ್ ಮಾಡ್ಕೊಳ್ಳಿ. ನಿಮ್ದು ಡೇ ಟು ಡೇ ಯೂಸೇಜ್ ಹೆಂಗಿದೆ, ಏನು ಥರ ಯೂಸ್ ಮಾಡ್ತೀರಾ, ನೀವು ನೀವು ಬಿಸ್ಲರಿ ತೊಗೊಂಡು ಹೋಗ್ಬೋದು, ಇಲ್ಲ ಗ್ಯಾಸ್ ತೊಗೊಂಡು ಹೋಗ್ಬೋದು, ಎಫ್ ಎಂ ಜಿ ಸಿ ಸ್ಟಫ್ ತೊಗೋಬೋದು, ಇಲ್ಲ ತರಕಾರಿ, ಇಲ್ಲ ನೀವು ಇ ಕಾಮರ್ಸ್ ಅಟ್ಯಾಕ್ ಮಾಡ್ಬೋದು. ನಿಮ್ಗೆ ಯಾವ ಥರ ಗಾಡಿ ಯೂಸ್ ಆಗುತ್ತೆ ಅಂತ ಒಂದು ದಿನ ಒಂದು ಗಾಡಿ ತೊಗೊಳ್ಳಿ. ಸಪೋಸ್ ಈ ಸೆಟ್ ಆಗಿಲ್ಲ ಅಂತ ಇನ್ನೊಂದು ದಿನ ಒಂದು ಗಾಡಿ ಕೊಡ್ತೀವಿ. ಅದಾದಮೇಲೆ ನಿಮಗೆ ಕಂಪ್ಲೀಟಾಗಿ ಈ ಗಾಡಿ ಓಕೆ ಅಂದರೆ ಅದು ಪ್ರೊಸೆಸ್ ನಾವು ತೊಗೋಬೋದು. ಪ್ರೊಸೆಸ್ ತೊಗೋಬೋದು ಅಂದರೆ ನಮ್ಮ ಹತ್ರ ಫಿನಾನ್ಸ್ ಆಪ್ಷನ್ಸ್ ಇದೆ, ಲೋವೆಸ್ಟ್ ಡೌನ್ ಪೇಮೆಂಟ್ ಇದೆ, ಲೋವೆಸ್ಟ್ EMI ಸ್ಕೀಮ್ ಅಂತ ಇದೆ, ಮತ್ತು ಲೋವೆಸ್ಟ್ ವಾಟ್ ಯು ಕಾಲ್ ಪ್ರೊಸೆಸಿಂಗ್ ಫೀ ಇದೆ. ಓಕೆ. ಮತ್ತು ಲೋವೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್, ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಅ ಮೇಜರ್ ಥಿಂಗ್. ಸೊ ದಟ್ ಈಸ್ ಲೋವೆಸ್ಟ್ ವಿತ್ ಅಸ್. ಸೊ ದೀಸ್ ಇಸ್ ಇಟ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ವಿ ಹ್ಯಾವ್ ಸಮಥಿಂಗ್ ಕಾಲ್ ಇಸ್ ಅ ಬೈಬ್ಯಾಕ್ ಆಪ್ಷನ್ ಅಂತ. ಬೈಬ್ಯಾಕ್ ಇಸ್ ನಥಿಂಗ್ ದಟ್ ಆಫ್ಟರ್ 3 ಇಯರ್ಸ್ ಡೌನ್ ದ ಲೈನ್ ಪ್ರಾಬ್ಲಿ ಯಾ ಎವ್ರಿ ಎನಿ ಯಾವುದು ಗಾಡಿಗೆ ಒಂದು
ವ್ಯಾಲಿಡಿಟಿ ಅಂತ ಇಲ್ವಾ? ಹೌದು. ಆ ವ್ಯಾಲಿಡಿಟಿ ಆದ್ಮೇಲೆ ನನ್ನ ಗಾಡಿ ಏನಾಗುತ್ತೋ ಅಂತ ಒಂದು ಪ್ರಶ್ನೆ ಈ ಮನಸ್ಸಲ್ಲಿ ಇದೆ. ಬಟ್ ಐ ಸಿ ಗಾಡಿಗಳಾದರೆ ನಿಮ್ಗೆ ಮಾರ್ಕೆಟ್ ರೇಟ್ ಅಂತ ಒಂದಿದೆ. ಬಟ್ ಇದು ಹೊಸ ಪ್ರಾಡಕ್ಟು, ಸೊ ಅದಕ್ಕೆ ನಾವು ಬೈಬ್ಯಾಕ್ ಗ್ಯಾರಂಟಿ ಅಂತ ಕೊಡ್ತೀವಿ. 40%, 30% ಮಿನಿಮಮ್ ಒಂದು ಒಂದು ಒಂದೂವರೆ ಲಕ್ಷ ನಿಮ್ಗೆ ಬೈಬ್ಯಾಕ್ ಬರುತ್ತೆ. ಸೊ ಜಸ್ಟ್ ಇಮ್ಯಾಜಿನ್, ಆಫ್ಟರ್ 3 ಇಯರ್ಸ್ ನೀವು ಸೇಲ್ ಮಾಡಿದ್ರು ಒಳ್ಳೆ ಪ್ರೈಸ್ ನಾವು ವಾಪಸ್ ತೊಗೊಳ್ತೇವೆ. ಒಂದು ಸೆಕೆಂಡ್, ಇಲ್ಲ ನನಗೆ ಈಗ ದೊಡ್ಡ ಗಾಡಿ ಬಂತು, ಈಗ ರೇಂಜ್ ಜಾಸ್ತಿ ಆಗಿರೋ ಗಾಡಿಗಳಿದೆ, ನನಗೆ ಅದಕ್ಕೆ ಅಪ್ಗ್ರೇಡ್ ಮಾಡಬೇಕು, ಯಾ ನಾವು ಅಪ್ಗ್ರೇಡ್ ಮಾಡಿಕೊಡ್ತೀವಿ. ಇಲ್ಲ ನನಗೆ ಈ ಗಾಡಿ ಎಕ್ಸ್ಚೇಂಜ್ ಮಾಡಿಬಿಟ್ಟು ನನಗೆ ಇನ್ನೊಂದು ಗಾಡಿ ತೊಗೋಬೇಕು ಅಂದರೆ ಅದು ಮಾಡಿಕೊಡ್ತೀವಿ ನಾವು. ಓಕೆ. ಸೊ ದಟ್ ಈಸ್ ದ ಮೇಜರ್ ರೀಸನ್ ವೈ ಯು ಹ್ಯಾಡ್ ಟು ಕಮ್ ಟು ಟರ್ನ್. ಸೂಪರ್ ಸರ್. ಮನೆ ಹತ್ರನೇ ಬಂದು ಎಕ್ಸ್ಪೀರಿಯನ್ಸ್ ಡ್ರೈವ್ ಕೊಡ್ತಾರೆ, ತುಂಬ ಚೆನ್ನಾಗಿದೆಯಲ್ಲ ಕೇಳೋಕ್ಕಿದು. ಅಂದರೆ ನೀವೇನಾದರೂ ಇವಾಗ ವೆಹಿಕಲಲ್ಲಿ ಏನೇ ಒಂದು ಡೆಲಿವರಿ ಮಾಡ್ತಿರಲಿ, ನೀವು ಕಾರ್ಗೋ ವಾಲ್ಯೂಮ್ ಚೆಕ್ ಮಾಡಬೇಕು, ರೇಂಜ್ ಚೆಕ್ ಮಾಡಬೇಕು, ಎಲ್ಲದನ್ನು ಕೂಡ ಚೆಕ್ ಮಾಡಿಕೊಂಡು ನಿಮ್ಗೆ ಯಾವ ವೆಹಿಕಲ್ ಸೂಟ್ ಆಗುತ್ತೆ ಅದನ್ನು ತಗೋಬೋದು. ಹೌದು. ಅದಲ್ಲದೆ ನಿಮಗೆ ಫೈನಾನ್ಸ್ ಕೂಡ ಮಾಡಿಕೊಡ್ತಾರೆ, ಅದು ಕೂಡ ಈಸಿ ಫೈನಾನ್ಸು, ಲೋಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟು, ಡೌನ್ ಪೇಮೆಂಟ್ ಕೂಡ ಕಮ್ಮಿ ಇರುತ್ತೆ, ಇಷ್ಟೆಲ್ಲ ಬೆನಿಫಿಟ್ ಇದೆ. 3 ದಿನ ಗಾಡಿ ಡೆಲಿವರಿ ಕೊಡ್ತೀವಿ ಸರ್ ನಾವು ಇಲ್ಲಿ. 3 ದಿನದಲ್ಲಿ ಗಾಡಿ ಸೆಲೆಕ್ಟ್ ಮಾಡಿ, ನಿನಗೆ ಈ ಕಲರ್ ಬೇಕು, ಈ ಗಾಡಿ ಬೇಕು ಅಂತ ಕನ್ಫರ್ಮ್ ಮಾಡಿ ನೀವು ಒಂದು ಟೀ ಕುಡಿಯೋ ಟೈಮಲ್ಲಿ ನಾನು ಅಪ್ರೂವ್ ಹಾಕ್ಕೊಡ್ತೀನಿ ಸರ್ ನಿಮ್ಮ ಗಾಡಿ. ಸೂಪರ್ ಸರ್. ಅದರಲ್ಲಿ ನನಗೆ 2 ದಿನ ಬಂದ್ಬಿಟ್ಟು ನಿಮ್ಗೆ ಬಾಡಿ ಬಿಲ್ಡ್ ಮಾಡಬೇಕು, ಅದಕ್ಕೊಂದು 2 ದಿನ ತೊಗೊಳ್ಳೋದು, ಇಲ್ಲಾಂದ್ರೆ 1 ದಿನ ನಾನು ಲೋನ್ ಅಪ್ರೂವ್ ಮಾಡಿಕೊಡ್ತೀವಿ ಸರ್. ಇವಾಗ ತುಂಬ ಜನ ಕೇಳ್ತಾ ಇರ್ತಾರೆ, ಸರ್ ನಮಗೆ ಫೈನಾನ್ಸ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಬರೀ ಚೆಕ್ ಮಾಡಬೇಕು ಅವರು. ವೆಹಿಕಲ್ ಆಲ್ರೆಡಿ ತೊಗೋಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿರ್ತಾರೆ, ಟರ್ನೋ ಇವಾಗ ಕೇಳಿದ ತಕ್ಷಣನೇ ಟರ್ನೋದಲ್ಲೇ ತೊಗೋಬೇಕಂದ್ರೆ ತುಂಬ ಜನ ಫಿಕ್ಸ್ ಆಗಿರ್ತಾರೆ. ಸೊ ಅವರೇನಾದರೂ ಫೈನಾನ್ಸ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಟೈಮಲ್ಲಿ ಚೆಕ್ ಮಾಡಿಕೊಡ್ತೀರಾ? 2 ನಿಮಿಷ ಬೇಕು ಸರ್. ನಮ್ಗೆ ಬೇಕಿರೋದು ನಿಮ್ಮದು ಪ್ಯಾನ್ ಕಾರ್ಡು, ಒಂದು ಮೊಬೈಲ್ ನಂಬರ್. ಓಕೆ. ಪ್ಯಾನ್ ಕಾರ್ಡ್ ನಿಮ್ಮ ಮೊಬೈಲ್ ಬಂದರೆ 1 ನಿಮಿಷದಲ್ಲಿ ನಾನು ನಿಮಗೆ ಹೇಳ್ತೀನಿ ಸರ್ ಆಗುತ್ತಾ ಆಗೋಲ್ವಾ. ಅಂದರೆ ಅವ್ರು ಕಾಲ್ ಮಾಡಿದ್ರು ಕೂಡ ಹೇಳ್ತೀರಾ? ಹೌದು, ಇಮಿಡಿಯೇಟ್ ಆಗಿ ಒಂದು OTP ಹೋಗೋದು ಅವ್ರಿಗೆ ಕನ್ಫರ್ಮೇಷನ್ ಬಿಕಾಸ್ ಟ್ರೆಡೆನ್ಷಿಯಲ್ ಅಲ್ವಾ, ಒಂದು OTP ಹೋಗಬೇಕು, ಅದಕ್ಕೆ ನನ್ನ ಮೊಬೈಲ್ ನಂಬರ್ ಬೇಕು ಅಂತ ಹೇಳಿದ್ದೀನಿ. ಆ ಮೊಬೈಲ್ ನಂಬರ್ಲ OTP ಬಂದು ಇಮಿಡಿಯೇಟ್ ಹಾಕಿದ್ರೆ ನನಗೆ ಗೊತ್ತಾಗ್ಬೋದು, 1 ನಿಮಿಷ ಮ್ಯಾಕ್ಸಿಮಮ್. ವೀಕ್ಷಕರೇ, ಕೆಳಗಡೆ ನಂಬರ್ ಕೂಡ ಕೊಟ್ಟಿರ್ತೀನಿ, ನೀವೇನಾದರೂ ಎಲೆಕ್ಟ್ರಿಕ್ 3-ವೀಲರ್ ನೋಡ್ತಿದ್ರೆ ಖಂಡಿತವಾಗ್ಲೂ ಈ ನಂಬರ್ಗೆ ಫೋನ್ ಮಾಡಿ ನಿಮಗೆ ಫೈನಾನ್ಸ್ ಆಪ್ಷನ್ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ, ಹಾಗೆ ನಿಮ್ಗೆ ಎಷ್ಟು ಲೋನ್ ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾರೆ. ಅದ್ರ ಜೊತೆಗೆ ಡೌನ್ ದ ಲೈನ್ ನೀವೇನಾದರೂ ಭಯ ಬೀಳ್ತಿದ್ರೆ, ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡಾದ್ಮೇಲೆ ಇನ್ನೂ ಒಳ್ಳೆ ರೇಂಜ್ ಇರುವಂತಹ ವೆಹಿಕಲ್ ಬಂದರೆ ಏನು ಮಾಡ್ತೀರಾ, ಸೊ ಈ ಥರೆಲ್ಲ ಭಯ ಬೀಳ್ತಿದ್ರೆ ತಲೆ ಕೆಡಿಸ್ಕೊಂಬಿಡಿ, ಯಾಕೆಂದರೆ ಇಲ್ಲಿ ಬೈ ಬ್ಯಾಕ್ ಕೂಡ ಇದೆ. ಇವಾಗ ತಡ ಮಾಡೋದ್ಬೇಡ, ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ತುಂಬ ಒಂಥರ ಚೆನ್ನಾಗಿದೆ ಕಾನ್ಸೆಪ್ಟು. ಬನ್ನಿ ಇವಾಗ ಇವ್ರ ಹತ್ರ ಯಾವೆಲ್ಲ ವೆಹಿಕಲ್ಸ್ ಇದೆ ಆ್ಯಂಡ್ ಏನು ರೇಂಜ್ ಸಿಗುತ್ತೆ ಪ್ರತಿಯೊಂದು ವೆಹಿಕಲಲ್ಲೂ, ಏನು ಮೇನ್ ಸ್ಪೆಸಿಫಿಕೇಶನ್ಸ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ವೀಕ್ಷಕರೇ, ನೀವು ಕೇಳ್ಬೋದು ಸೇವಿಂಗ್ಸ್ ಅಂತ ಹೇಳ್ತಾ ಇದ್ದೀರಾ, ಎಷ್ಟು ಸೇವಿಂಗ್ಸ್ ಆಗುತ್ತೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಇಟ್ಕೊಳ್ಳೋದ್ರಿಂದ ಅಂತ ಹೇಳಿ. ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಒಂದು ಕಂಪ್ಯಾರಿಸನ್ ತೋರಿಸ್ತೀನಿ. 3 ವರ್ಷಕ್ಕೆ ಕಾಸ್ಟ್ ಆಫ್ ಓನರ್ಶಿಪ್, ನೀವು ತೊಗೊಳ್ಳೋದ್ರಿಂದ ಇಟ್ಕೊಂಡು ಅದರ ಫ್ಯೂಯಲ್ ಎಕ್ಸ್ಪೆನ್ಸಸ್ಸು, ಮೇಂಟೆನೆನ್ಸು ಎಲ್ಲ ಸೇರಿ ನೀವು 3 ವರ್ಷ ಆದಮೇಲೆ ಆ ಗಾಡಿನ ಮಾರಿದ್ರೆ ನಿಮಗೆ ಎಷ್ಟು ಖರ್ಚಾಗತ್ತೆ ಅಂತ ಹೇಳಿ ನೋಡ್ತಿರ್ಬೋದು. ಇಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ವೆಹಿಕಲ್ದು ಪರ್ಚೇಸ್ ಕಾಸ್ಟ್ ಇದೆ, CNG ವೆಹಿಕಲ್ದು ಇದೆ, ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ದು ಕೂಡ ಇದೆ. ಅದು ಟರ್ನೋ ಕಡೆಯಿಂದ ತೊಗೊಂಡಿರುವಂತಹ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಲು. ನಿಮಗೆ 3 ಲಕ್ಷ ಆಗುತ್ತೆ ಒಂದು ಪೆಟ್ರೋಲ್ ಅಥವಾ ಡೀಸೆಲ್ ವೆಹಿಕಲ್ನ ತೊಗೊಳ್ಳೋಕ್ಕೆ, CNG ವೆಹಿಕಲ್ನ 2,80,000 ಆಗುತ್ತೆ. ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಬಂದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಕಾಸ್ಟ್ ಆಫ್ ಪರ್ಚೇಸ್, ಹೌದು, 4,16,000 ಆ ಥರ ಆಗುತ್ತೆ. ಓಕೆನ. ಸಬ್ಸಿಡಿ ಅಂತ ಬಂದಾಗ ನಿಮಗೆ ಪೆಟ್ರೋಲ್ ಅಥವಾ ಡೀಸೆಲ್ ವೆಹಿಕಲ್, CNG ವೆಹಿಕಲಲ್ಲಿ 0 ರುಪೀಸ್, ಏನೂ ಕೂಡ ಸಬ್ಸಿಡಿ ನಿಮಗೆ ಸಿಗಲ್ಲ. ಅದೇ ಒಂದು ಸಬ್ಸಿಡಿ ಅಂತ ಬಂದಾಗ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಗೌರ್ಮೆಂಟ್ ಸಬ್ಸಿಡಿ ಬಂದ್ಬಿಟ್ಟು ನಿಮಗೆ 85,000 ಸಿಗುತ್ತೆ. ಇಲ್ಲೊಂದು ಬೆನಿಫಿಟ್ ನಿಮಗೆ. ಹಾಗೆ ಫ್ಯೂಯಲ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ 4,10,000 ತನಕ ನಿಮಗೆ ಪೆಟ್ರೋಲ್ ಅಥವಾ ಡೀಸೆಲ್ ವೆಹಿಕಲ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ತಿರುಗಾಡಬೇಕಾಗತ್ತೆ. ಇನ್ನು CNG ಅಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ, 3,24,000. ಅದೇ ಥರ ಒಂದು ಎಲೆಕ್ಟ್ರಿಕ್ ವೆಹಿಕಲ್ನ 3 ವರ್ಷ ಓಡಿಸೋದಕ್ಕೆ ವರ್ಸ್ಟ್ ಕೇಸಲ್ಲಿ ನಿಮಗೆ 1,08,000, ಇದು ವರ್ಸ್ಟ್ ಕೇಸು, ಇದಕ್ಕಿಂತ ತೀರಾ ಕಮ್ಮಿನೇ ಆಗುತ್ತೆ ಅಂತ ಹೇಳ್ಬೋದು. ಸ್ಕೆಡ್ಯೂಲ್ಡ್ ಮೇಂಟೆನೆನ್ಸ್ ಅಂತ ಬಂದಾಗ ನಿಮಗೆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಯಾವುದೇ ರೀತಿ ಮೇಂಟೆನೆನ್ಸ್ ಇರಲ್ಲ, ಇದೆರಡರಲ್ಲಿ 30,000 ಮೇಂಟೆನೆನ್ಸ್ ಇರುತ್ತೆ. ಇದರಲ್ಲಿ ಬರೀ 3,000 ಅಷ್ಟೇ ನಿಮಗೆ ಮೇಂಟೆನೆನ್ಸ್ಗೆ ಖರ್ಚಾಗುವಂಥದ್ದು, ಅದು ಕೂಡ ಟರ್ನೋ ಕಡೆಯಿಂದನೇ ನಿಮಗೆ ಮಾಡಿಕೊಡ್ತಾರೆ. ರೀಸೇಲ್ ಅಂತ ಬಂದಾಗ ನಿಮಗೆ ಪೆಟ್ರೋಲ್ ಅಥವಾ ಡೀಸೆಲ್ ವೆಹಿಕಲ್ ಅಥವಾ CNG ವೆಹಿಕಲ್ಗೆ 1 ಲಕ್ಷ ಕೊಟ್ಟು ನಿಮಗೆ 3 ವರ್ಷ ಆದಮೇಲೆ ತಗೋತಾರೆ. ಬಟ್ ಇಲ್ಲಿ ಅಶ್ಯೂರ್ಡ್ ಬೈಬ್ಯಾಕ್ ಇರೋದ್ರಿಂದ ನಿಮ್ಮ ಗಾಡಿಗೆ 1,50,000 ಕೊಟ್ಟೇ ಕೊಡ್ತಾರೆ. ಇವರ ಒಂದು ಪ್ರತಿಯೊಂದು ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಅದನ್ನು ನಿಮ್ಮ ವೆಹಿಕಲ್ ಮ್ಯಾಚ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಸೊ ಆಬ್ವಿಯಸ್ಲಿ ನೀವು 1,50,000 ತೊಗೋಬೋದು. ಇವಾಗ ನಿಮಗೆ ಕಾಸ್ಟ್ ಆಫ್ ಓನರ್ಶಿಪ್ ಕ್ಲಿಯರಾಗಿ ಗೊತ್ತಾಗುತ್ತೆ. 3 ವರ್ಷಕ್ಕೆ ನಿಮ್ಮ ಒಂದು ಪರ್ಚೇಸಿಂಗ್ ಕಾಸ್ಟಿಂದ ಇಟ್ಕೊಂಡು ಫ್ಯೂಯಲ್ ಎಕ್ಸ್ಪೆನ್ಸಸ್ಸು, ಮೇಂಟೆನೆನ್ಸ್ ಎಲ್ಲ ಸೇರಿ 6,58,000 ಆಗ್ತದೆ. ಸೊ ರೀಸೇಲ್ ವ್ಯಾಲ್ಯೂ ನಿಮಗೆ ಅದೊಂದು ಮೈನಸ್ ಮಾಡಿದ್ದೀವಿ. ಕಾಸ್ಟ್ ಆಫ್ ಓನರ್ಶಿಪ್
ಅದೇ ಥರ ನಿಮಗೆ ಒಂದು ಸಿ ಎನ್ ಜಿ ವೆಹಿಕಲಲ್ಲಿ 537,639. ಅದೇ ಒಂದು ಜಾಗದಲ್ಲಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ದು ಕಾಸ್ಟ್ ಆಫ್ ಓನರ್ಶಿಪ್ ಬಂದ್ಬಿಟ್ಟು 292,949. ಇಲ್ಲಿ ನಿಮಗೆ ಯಾವುದೇ ರೀತಿ ಅಡಿಷ್ನಲ್ ಕಾಸ್ಟ್ ಕೂಡ ಇರಲ್ಲ. ರಿಜಿಸ್ಟ್ರೇಷನ್ ಫೀಸ್ ಆಗಿರ್ಬೋದು ಅಥವಾ ರೋಡ್ ಟ್ಯಾಕ್ಸ್ ಆಗಿರ್ಬೋದು ಏನೂ ಕೂಡ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಇರಲ್ಲ. ಎಷ್ಟು ಕ್ಲಿಯರ್ ಇದೆ ಅಲ್ವಾ ಈ ಒಂದು ಕ್ಯಾಲ್ಕುಲೇಷನ್ನು. ಸೊ ಇದೇ ಥರ ನಿಮಗೆ ಸೇವಿಂಗ್ಸ್ ಆಗುತ್ತೆ. ನೀವು ತಿಂಗಳ ತಿಂಗಳ ಪೆಟ್ರೋಲ್ ಅಥವಾ ಡೀಸೆಲ್ಗೆ ಅಂತ ಖರ್ಚು ಮಾಡುವಂತಹ ಹಣವನ್ನು ನೀವು EMIಗೆ ಅಂತ ಹೇಳಿ ಯೂಸ್ ಮಾಡ್ಕೊಬೋದು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡ್ರೆ. ಅಷ್ಟು ಬೆನಿಫಿಟ್ ಸಿಗುತ್ತೆ, ಯಾಕೆಂದರೆ ಅಡಿಷ್ನಲ್ ಕಾಸ್ಟ್ ಕೂಡ ಏನೂ ಇರಲ್ಲ, ರೋಡ್ ಟ್ಯಾಕ್ಸ್ ಕೂಡ ಇರಲ್ಲ, ಹಾಗೆ ರಿಜಿಸ್ಟ್ರೇಷನ್ ಫೀಸ್ ಕೂಡ ಇರಲ್ಲ, ಮತ್ತು FC ಮಾಡಿಸ್ಬೇಕು ಆ ಥರ ಏನೂ ತೊಂದರೆ ನಿಮಗೆ ಇರಲ್ಲ. ಸರ್ ಹೇಳಿ, ನಿಮ್ಮಲ್ಲಿ ಯಾವೆಲ್ಲ ಬ್ರ್ಯಾಂಡ್ಸ್ ನೋಡೋಕೆ ಸಿಗುತ್ತೆ ಸರ್ ನಮ್ಮ ಹತ್ರ? ಸರ್ ನಮ್ಮಲ್ಲಿ ಪಿಯಾಜೆ ಸಿಗುತ್ತೆ, ಓಕೆ, ಮಹೀಂದ್ರ ಸಿಗುತ್ತೆ, ಓಕೆ, ETS ಸಿಗುತ್ತೆ, OSM ಅಂತ ಒಂದು ಗಾಡಿ ಸಿಗುತ್ತೆ, ಓಕೆ, ಮತ್ತೆ ಆಲ್ಟಿ ಗ್ರೀನ್ ಸಿಗೋದು, ಮತ್ತೆ ಆಯಿಲರ್ ಸಿಗೋದು ಸರ್. ಇವಾಗ ರೇಂಜ್ ಫಾರ್ ಎಕ್ಸಾಂಪಲ್ ಏನ್ ರೇಂಜ್ ಇಂದ ಏನ್ ರೇಂಜ್ ನಮಗೆ 100-170 ರೇಂಜ್ ಇದೆ ಸರ್ ಗಾಡಿಗಳು. ಸೊ ಎಲ್ಲಾ ರೇಂಜ್ ಆಫ್ ವೆಹಿಕಲ್ಸ್ ನಿಮ್ಮ ಹತ್ರ ಸಿಗುತ್ತೆ. ಸೊ ಟಾಪ್ ರೇಂಜ್ ಅಂತ ಬಂದಾಗ ಮಾರ್ಕೆಟ್ ಅಲ್ಲಿ 170 ಅನ್ಸುತ್ತಲ್ಲ, 170. ಸೊ ಅದು 100 ಇಟ್ಕೊಂಡು 170 ತನಕ ಎಲ್ಲಾ ರೇಂಜ್ ಆಫ್ ವೆಹಿಕಲ್ಸ್ ಕೂಡ ಸಿಗುತ್ತೆ. ಅಂಡ್ ಇವಾಗ ಪೇಲೋಡ್ ಅಂತ ಬಂದಾಗ ಏನ್ ಪೇಲೋಡ್ ಇಂದ ಸ್ಟಾರ್ಟ್ ಆಗಿ ಏನ್ ಪೇಲೋಡ್ ವರ್ಗ ಸಿಗುತ್ತೆ? ನಮಗೆ 550 kg ಇಂದ ಓಕೆ ಕ್ಲೋಸ್ ಟು 800 kg ವರೆಗೆ ಗಾಡಿಗಳಿದೆ ಸರ್. ಎಲ್ಲ ತರ ವೆಹಿಕಲ್ಸ್ ಅವೈಲಬಲ್ ಇದೆ. ಇವಾಗ ಹೇಳಿ ಸರ್, ನಿಮ್ಮಲ್ಲಿರುವಂತಹ ಪಾಪ್ಯುಲರ್ ವೆಹಿಕಲ್ಸ್ ಬಗ್ಗೆ ಸೊ ಯೂಸ್ ಆಗೋ ತರ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ ಸರ್. ಸರ್ ನಮ್ಮ ಹತ್ರ ಈಗ ಇರೋದು ಪಿಯಾಜಿಯೋ ಅಪ್ಪೆ ಅಂತ ಇದು. ಇದು ನೋಡಿದ್ರೆ ನಿಮ್ದು 8.5 kW ಬ್ಯಾಟ್ರಿ ಇದು. ರೇಂಜ್ ನೋಡಿದ್ರೆ ನಿಮ್ಗೆ 120 ವರೆಗೆ ಬರ್ಬೋದು. ಸೊ 120 ಅಂದ್ರೆ ಆವರೇಜ್ 100 ಬರೋದು. ಇದು ಪೇಲೋಡ್ ಬಂದ್ಬಿಟ್ಟು ನಮ್ 550 550 ಪಾಸ್ ಆಗಿದೆ. ಬಟ್ ಕಸ್ಟಮರ್ ನಮ್ಮ ಹತ್ರ 650-700 ಬರೋದು ತಗೊಳ್ತಿದ್ದಾರೆ. ಸೊ ಅಂದ್ರೆ RTO ಪಾಸಿಂಗ್ ಬಂದ್ಬಿಟ್ಟು 550 ಆಗಿದ್ರು ಕೂಡ ಕೆಪಾಸಿಟಿ ಜಾಸ್ತಿ ಇದೆ, ಇನ್ನೂ ಜಾಸ್ತಿ ಹಾಕೊಂಡು ಕಸ್ಟಮರ್ ಯೂಸ್ ಮಾಡ್ತಾ ಇದ್ದಾರೆ. ಹೌದು ಹೌದು. ಡೈಲಿ ಕೇಸಲ್ಲಿ ಸರ್ ಪಿಯಾಜೋ ನಿಮ್ ನೋಡಿದ್ರೆ ಸುಮಾರು ಒಂದು 3 decades ಇದೆ ಗಾಡಿಗಳಿದ್ದು. ಓಕೆ. ಸೊ ನಿಮ್ ನೋಡಿದ್ರೆ ಯಾವುದೋ ಒಂದು ಗಾಡಿ ಕಮರ್ಷಿಯಲ್ ಗಾಡಿ 3-wheeler ನೋಡಿದ್ರೆ ನಿಮ್ಗೆ ಆಬೇನೆ ಇರೋದು. ಹೌದು. ಸೊ ಅವರು ಈಗ ಹೊಸ ಟೆಕ್ನಾಲಜಿ ತಗೊಂಡು ಈ ತರ ಬಂದಿದ್ದಾರೆ. ಈಗ ಲಿಥಿಯಂ ಇಯಾನ್ ಬ್ಯಾಟರಿ ತಗೊಂಡು ಬಂದಿದ್ದಾರೆ. ಈಗ ಕಂಪ್ಲೀಟ್ಲಿ ಸೌಂಡ್ಲೆಸ್ ಇದೆ ವೆಹಿಕಲ್. ಸರ್ ಇದು ನಾಯ್ಸ್ ಲೆಸ್ ಸರ್, ನಿಮ್ಗೆ ಗೊತ್ತಾಗಲ್ಲ ಸರ್ ಗಾಡಿ ಆನ್ ಆಗಿದೆಯಾ ಅಂತ. ಆ ತರ ಇದು ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ ಸರ್? ನಿಮಗೆ ಮೇಂಟೆನೆನ್ಸ್ ಅಂದ್ರೆ 3 components ಇರೋದು. ಒಂದು ಬ್ಯಾಟ್ರಿ. ಓಕೆ. ಒಂದು ನಿಮ್ ಬ್ಯಾಟ್ರಿ ಏನು ಮೇಂಟೆನ್ಸ್ ಆಗಲ್ಲ, ಚಾರ್ಜ್ ಇಟ್ಕೊಂಡು ಓಡಾಡಬೇಕು ಅಷ್ಟೇ. ಓಕೆ. ಮತ್ತೆ ಒಂದು ಮೋಟರು, ಅದು ಬ್ರಷ್ಲೆಸ್ ಮೋಟರ್ಸ್ ಇದು. ಮತ್ತೆ ಒಂದು ಕನ್ವರ್ಟರ್ಸ್, AC to DC ಕನ್ವರ್ಷನ್. ಬೇರೆ ಯಾವ ರೀತಿಲಿ ಇಲ್ಲ, ಗಿಯರ್ ಇಲ್ಲ, ನಿಮ್ ಕ್ಲಚ್ ಇಲ್ಲ, ಇಂಜಿನ್ ಇಲ್ಲ, ಆಯಿಲ್ಸ್ ಇಲ್ಲ, ಮತ್ತೆ ಸೀಲ್ಸ್ ಇಲ್ಲ, ಪ್ಯಾಕಿಂಗ್ಸ್ ಇಲ್ಲ, ಏನಿಲ್ಲ. ಸೊ ಅದರಿಂದ ನಿಮಗೆ ಗೊತ್ತಿರಬೇಕು ಏನು ಖರ್ಚಾಗ್ಬೋದು ಅಂತ. ಈಗ ಓಕೆ. ಸೊ ವೆಹಿಕಲ್ ನೋಡ್ತಿರೋ ವೀಕ್ಷಕರೆ, ಪ್ಲೀಸ್ ಸರ್, ಕ್ವಾಲಿಟಿ ಆಲ್ಸೋ ನಿಮಗೆ ಪಿಯಾಜೋ ಬ್ರ್ಯಾಂಡ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಕ್ವಾಲಿಟಿ ಬಗ್ಗೆ ಹೇಳುವಂಥ ಅವಶ್ಯಕತೆಯೇ ಇಲ್ಲ. ರೇಂಜ್ ಬಂದ್ಬಿಟ್ಟು ನಿಮಗೆ ರಿಯಲ್ ವರ್ಲ್ಡ್ ರೇಂಜ್ ಬಂದ್ಬಿಟ್ಟು 100 kilometers ಬರುತ್ತೆ. ಸೊ ಐಡಿಯಲ್ ಟೆಸ್ಟಿಂಗ್ ಕಂಡೀಷನ್ನು 120 ತನಕ ಬರುತ್ತಿದ್ದು. ಸೊ ಹಾಗೆ ಒಳಗಡೆ ನೋಡ್ಬೋದು ಕ್ಯಾಬಿನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟಿದ್ರಲ್ಲಿ ನೋಡಿದ್ರೆ ನಿಮಗೆ ಗೇರ್ ಇಲ್ಲ, ಕ್ಲಚ್ ಇಲ್ಲ, ಇರೋದು ಒಂದೇ ಒಂದು ಬ್ರೇಕು. ಓಕೆ. ಇದು ನಿಮ್ಮ ಸ್ಕೂಟರ್ ಯಾವ ಥರ ಒಂದು ಸ್ಕೂಟಿ ಓಡಿಸ್ತಿರೋ ಅದೇ ಕಾನ್ಸೆಪ್ಟೇ ಸರ್. ಇದು ಎಫರ್ಟ್ಲೆಸ್ ಆಗಿ ಓಡಿಸ್ಬೋದು. ಎಫರ್ಟ್ಲೆಸ್ ಸರ್, ನೀವೇ ಓಡಿಸ್ಬೋದು ಸರ್. ನಾನು ಒಂದು ವೆಹಿಕಲ್ ಓಡಿಸಿ ನೋಡಿದ್ದೀನಿ ಸರ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಮೊದಲನೇ ಬಾರಿಗೆ ಒಂದು ಎಲೆಕ್ಟ್ರಿಕ್ 3-wheeler ಓಡಿಸ್ತಾ ಇರೋದು. ಸೊ ಹಿಂದೆ ಲೋಡ್ ಹಾಕೊಂಡು ಹೋಗ್ತಿದ್ರು ಕೂಡ ಎಳಿಯುತ್ತಾ ಕೆಪಾಸಿಟಿ, ಪುಲ್ಲಿಂಗ್ ಕೆಪಾಸಿಟಿ ಎಲ್ಲ? ನಾನು ಹೇಳುವ 800 kg ವರೆ ನೀವು ಆರಾಮಾಗಿ ಇಳಿಬೋದು ಸರ್ ಗಾಡಿಯಲ್ಲಿ. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಎಲೆಕ್ಟ್ರಿಕ್ ವೆಹಿಕಲ್ದು ಇನಿಷಿಯಲ್ ಟಾರ್ಗು ಆ್ಯಕ್ಚುಲಿ ಐಸಿ ಇಂಜಿನ್ ವೆಹಿಕಲ್ಸ್ಗಿಂತ ಚೆನ್ನಾಗಿರುತ್ತೆ. ಹೌದು ಸರ್, ನಿಮ್ಮ ಪಿಕಪ್ ಜಾಸ್ತಿ ಇರುತ್ತೆ. ನೀವು ಆಕ್ಸಿಡೆಂಟ್ ಕೊಟ್ಟರೆ ಬಿಕಾಸ್ ಇದರಲ್ಲಿ ವೆಯ್ಟ್ ಇಲ್ಲ, ನಿಮ್ಗೆ ಇಂಜಿನ್ ವೆಯ್ಟ್ ಇಲ್ಲ, ಗಿಯರ್ ಬಾಕ್ಸ್ ವೆಯ್ಟ್ ಇಲ್ಲ. ಸೊ ಮ್ಯಾಕ್ಸಿಮಮ್ ವೆಯ್ಟ್ ಕಮ್ಮಿ ಆಗಿರೋದ್ರಿಂದ ನಿಮಗೆ ಆ ಇನಿಷಿಯಲ್ ಟಾರ್ಕ್ ಜಾಸ್ತಿ ಇರುತ್ತೆ ನಿಮಗೆ. ಸರಿ ಸರ್, ಇವಾಗ ನಿಮ್ಮ ಹತ್ರ ಇರುವಂತಹ ಇನ್ನೊಂದು ಯಾವ್ದಾದ್ರು ವೆಹಿಕಲ್ ತೋರಿಸಿ ಸರ್. ಬನ್ನಿ ಸರ್, ಒಂದು ETV ಅಂತ ಒಂದು ಗಾಡಿ ಇದೆ ವೀಕ್ಷಕರೆ. ನೆಕ್ಸ್ಟ್ ಬಂದು ಮಹೇಂದ್ರದು ವೆಹಿಕಲ್ ಇದೆ ನೋಡ್ತಿರ್ಬೋದು. ಈ ವೆಹಿಕಲ್ನ ತುಂಬ ಜನ ಮಾರ್ಕೆಟಲ್ಲಿ ಆಲ್ರೆಡಿ ನೋಡ್ತಾ ಇರ್ತೀರಾ. ಸೊ ಆಲ್ರೆಡಿ ಹೇಳಿದಾಗೆ ಟಾಪ್ OEM ಎಲ್ಲ ವೆಹಿಕಲ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಮಹೇಂದ್ರ ವೆಹಿಕಲ್ ಕೂಡ ಸಿಗುತ್ತೆ ಸರ್, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಹಾಗೆ ಸರ್, ಇದು ನಿಮ್ದು ಅದು 8.5 ಅಂತ ಹೇಳಿ ಬ್ಯಾಟ್ರಿ, ಇದು 10.25 ಬ್ಯಾಟ್ರಿ ಸರ್. ಓಕೆ. ಇದು ಅಡ್ವಾಂಟೇಜ್ ಏನು ಗೊತ್ತಾ ನಿಮಗೆ, ಈ ಅಪ್ ಹಿಲ್ಸು ಈ ಗ್ರೇಡೇಷನ್ ಕೈಂಡ್ ಆಫ್ ಇದರಲ್ಲಿ ನಿಮ್ಗೆ ಒಳ್ಳೆ ಟಾಪ್ ಸಿಗುತ್ತೆ. ಸೊ ಅದು ಒಂದು ಬೆನಿಫಿಟ್ ಇದರಲ್ಲಿ. ಇದು ನೋಡಿದ ನಿಮ್ದು 130-140 ಅಂತ ಇದ್ದಾರೆ, ಬಟ್ ನಿಮ್ಗೆ ಆವರೇಜ್ ಆಗಿ 120 ಬರ ಬರ್ಬೋದು ಇಲ್ಲಿ. 120 ಅಂತ ಇನ್ ಬಿಲ್ಡ್ ಕಂಟೈನರ್ ಇದು. ಇದು ಕಂಟೈನರ್ ಸಮೇತ ಬರೋದು, ಇದು ಕಂಪನಿ ಕಡೆಯಿಂದಾನೆ ಕಂಟೈನರ್ ಕೂಡ ಬಿಲ್ಡ್ ಆಗಿ ಬರುತ್ತೆ. ಸೊ ಬ್ಯಾಟ್ರಿ ಎಲ್ಲ ಇನ್ನೇ ಇರುತ್ತೆ ಸರ್? ಅದು ಬ್ಯಾಟ್ರಿ ಇದೆ ಸರ್, ಅದು ಓಪನ್ ಇದೆ. ಇದು ಕಂಟೈನರ್ ಅಲ್ವಾ, ನಾನು ಬೇರೆ ಗಾಡಿ ತೋರಿಸ್ತೀನಿ ಯಾವ್ದು ವರ್ಕಿಂಗ್. ಹಾಗೆ ವೀಕ್ಷಕರೇ, ಇದ್ರ ಕ್ಯಾಬಿನ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಪ್ರೈಸಿಂಗು ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿಗೆ ಬಂದಾಗ ತಿಳಿಸ್ಕೊಡ್ತಾರೆ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳಿ. ಇವನ್ ಇನ್ಕ್ಲೂಡಿಂಗ್ ನಿಮಗೆ 12 volts ಒಂದು ಚಾರ್ಜಿಂಗ್ ಸಾಕೆಟ್ ಕೂಡ ಬರುತ್ತೆ. ಸೊ MID ಸ್ಕ್ರೀನ್ ಬರುತ್ತೆ. ಇದರಲ್ಲಿ ಫಿಟ್ ಆ್ಯಂಡ್ ಫಿನಿಶ್ ಸ್ವಲ್ಪ ಚೆನ್ನಾಗಿರುತ್ತೆ ಸರ್, ಬೇರೆ ಗಾಡಿ ಕಂಪೇರ್ ಮಾಡಿದರೆ.
ಡ್ಯಾಶ್ ನೋಡಿದ್ರೆ ಆ ಕ್ವಾಲಿಟಿ ಆಫ್ ಡ್ಯಾಶ್ ಬೋರ್ಡ್ಸ್ ಇದೆಲ್ಲ ಕಂಪೇರಿಟಿವ್ಲಿ ಬೆಟರ್ ಆಗಿರುತ್ತೆ. ಓಕೆ, ಸೊ ಇದು ಕೂಡ ಈಸಿ ಟು ಡ್ರೈವ್ ಅಲ್ಲ ಸರ್? ಇದು ಎಲ್ಲ ಈಸಿ ಸರ್, ಎಲ್ಲ ಎಲೆಕ್ಟ್ರಿಕ್ ಈಸಿನೇ ಸರ್ ಅದು. ಹಾಗೆ ವೀಕ್ಷಕರೇ, ಇನ್ನೊಂದು ವೆಹಿಕಲ್ ಕೂಡ ಇಲ್ಲಿದೆ ನೋಡ್ತಿರ್ಬೋದು. ಸೊ ಇಲ್ಲೊಂದು ವೆಹಿಕಲ್ ಇದೆ ಸರ್, ಈ ವೆಹಿಕಲ್ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ಇದು ಬಂದ್ಬಿಟ್ಟು ಇಟ್ರಿ ಅಂತ ಸರ್, ಇದೊಂದು ಸ್ಟಾರ್ಟ್ಅಪ್ ಕಂಪನಿ, ಹೈದರಾಬಾದ್ ಬೇಸ್ಡ್ ಕಂಪನಿ ಈಗ. ಓಕೆ, ಸೊ ಇದು ನೋಡಿದ್ರೆ ಒಳ್ಳೆ ರಿವ್ಯೂಸ್ ಇದೆ. ನಾವು ಇದು ಗವರ್ಮೆಂಟ್ ಡಿ ಟಿ ಟಿ ಸಿ ಕೊರಿಯರ್ಸ್ ಅವ್ರಿಗೆಲ್ಲ ತುಂಬ ಗಾಡಿಗಳು ಕೊಟ್ಟಿದ್ದೀವಿ, ಯಾವುದು ಕಂಪ್ಲೇಂಟ್ ಇಲ್ಲ ಗಾಡಿಯಲ್ಲಿ. ಓಕೆ, ಮತ್ತೆ ಇದರಲ್ಲಿ ಏನು ಗೊತ್ತಾ, ಸ್ಪೆಷಾಲಿಟಿ ಬಂದ್ಬಿಟ್ಟು 10.8 ಕಿಲೋವ್ಯಾಟ್ ಬ್ಯಾಟ್ರಿ ಇದು. ಅದರಿಂದ ಸ್ವಲ್ಪ ರೇಂಜ್ ಜಾಸ್ತಿ ಆಗೋದು, ನಿಮ್ದು ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಇದು ಜಾಸ್ತಿ ಇರೋದು. ನಿಮಗೆ 800-900 ಬರೋ ಹೋಗ್ಬೋದು ಈ ಗಾಡಿಯಲ್ಲಿ. ಇದು ಏನು ಸರ್ ರೇಂಜ್? ಇದು 150 ಎಲ್ಲ ರೇಂಜ್ ಬರುತ್ತೆ ಸರ್. 150 ಅಂತಿದ್ದಾರೆ, ಒಂದು 20 ಕಿಲೋಮೀಟರ್ ಕಮ್ಮಿ ಮಾಡಿದ್ರು ಆರಾಮಾಗಿ ಬರುತ್ತೆ. ಹೌದು, 130 ಬರೋದು ನಿಮಗೆ. ಓಕೆ, ಸೊ ಇದು ಕೂಡ ಅಂದ್ರೆ ಇವಾಗ ಬ್ಯಾಟ್ರಿ ಮತ್ತೆ ಮೋಟರ್ ತೋರಿಸಿ ಸರ್, ಯಾವ ತರ ಇರುತ್ತೆ ಅಂದ್ರೆ ವಾಟರ್ ಪ್ರೂಫ್ ಎಲ್ಲ ಇರುತ್ತಾ ಹೇಗೆ? ಖಂಡಿತವಾಗಿ ಸರ್. ಸರ್, ಇದ್ರಲ್ಲಿ ನೋಡಿದ್ರೆ ನಿಮ್ಗೆ ನಾನು ಮುಂಚೆ ಹೇಳಿಲ್ವಾ ಸರ್, ಇದರಲ್ಲಿ ಕಾಂಪೋನೆಂಟ್ಸ್ ಕಮ್ಮಿ ಇದೆ ಅಂತ. ಓಕೆ, ನೋಡಿದ್ರೆ ನಿಮಗೆ ಇದು ಬಂದ್ಬಿಟ್ಟು ನಿಮ್ದು ಮೋಟರ್ ಸರ್, ಈ ಮೋಟರ್ ಎಲ್ಲ ಬಂದ್ಬಿಟ್ಟು ನಿಮಗೆ ವಾಟರ್ ರೆಸಿಸ್ಟೆಂಟ್ ಮೋಟರ್ ಇದು. ಸೊ ಅದರಿಂದ ನಿಮಗೆ ಮಳೆ ಆಗಲಿ ಏನೂ ಆಗಲಿ ಆರಾಮಾಗಿ ಓಡಿಸ್ಕೊಳ್ಬೋದು. ಇದು ಬಂದ್ಬಿಟ್ಟು ನಿಮ್ಗೆ ಕನ್ವರ್ಟರ್ಸ್, ನಿಮ್ಗೆ ಎ ಸಿ ಟು ಡಿ ಸಿ ಕನ್ವರ್ಷನ್ ಇದು. ಓಕೆ, ಸೊ ಇದು ಎರಡೇ ಮೇನ್ ವರ್ಕಿಂಗ್ ಪಾರ್ಟ್ ಅಪಾರ್ಟ್ ಫ್ರಮ್ ಬ್ಯಾಟ್ರಿ. ಸೊ ನಾನು ಬ್ಯಾಟ್ರಿ ತೋರಿಸ್ತೀನಿ ಸರ್ ನಿಮ್ಗೆ ಒಂದು. ಸೊ ಇದರಲ್ಲೂ ಕೂಡ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆಲ್ಲ ಇರುತ್ತೆ, ಬಿ ಎಮ್ ಎಸ್ ಎಲ್ಲ ಎಲ್ಲ ಇರುತ್ತೆ ಸರ್. ಎಲ್ಲ ಸರ್, ಕಂಟ್ರೋಲ್ ತೋರಿಸಿಲ್ವ ಸರ್, ಅದ್ರ ಒಳಗಡೆ ಫುಲ್ ಸೆಟ್ ಬರೋದು ನಿಮಗೆ. ಇದು ನಿಮಗೆ ಬ್ಯಾಟ್ರಿ ಇದು. ಓ, ಎಕ್ಸಿಕಾಮ್ ಬ್ಯಾಟ್ರಿ ಇದು? ಹೌದು, ಎಕ್ಸಿಕಾಮ್ ಒಳ್ಳೆ ಬ್ರ್ಯಾಂಡ್ ಬ್ಯಾಟ್ರಿನೇ. ಹೌದು ಸರ್, ಸೂಪರ್ ಸರ್. ಇದು 10.8 ರೇಂಜ್ ನಿಮಗೆ. ಇದು ನಿಮ್ಗೆ ಮಳೆ ಆಗಲಿ ಏನೂ ಆಗಲಿ ಕ್ಲೈಮೇಟ್ ಕಂಡೀಷನ್ ಯಾವುದು, ಈಗ ಬಿಸಿಲಾಗಲಿ ಮತ್ತು ಕೋಲ್ಡ್ ಕ್ಲೈಮೇಟ್ ಆಗಲಿ ವಿಂಟರ್ ಸೀಸನ್ ಆಗಲಿ ಹೆಂಗೆ ಬೇಕಂತ ಓಡಿಸ್ಬೋದು ಸರ್. ಓಕೆ, ಸೊ ಆಲ್ ಟೆಂಪರೇಚರ್ಗೂ ಆಲ್ ಟೆಂಪರೇಚರ್ ಮೈನಸ್ ಟು ಪ್ಲಸ್ ಟೆಂಪರೇಚರ್ ಟೆಸ್ಟ್ ಮಾಡಿರುತ್ತೆ ಎಲ್ಲ. ಓಕೆ, ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳು ಸರ್ ಅದು. ಸರ್, ನೀವು ಎರಡು ಗಾಡಿ ನೋಡಿದಿರಲ್ಲ ಸರ್, ಎರಡು ಗಾಡಿ ನಿಮ್ದು ಒಂದೇ ಒಬ್ಬರೇ ಕೂರ್ಸೋಕ್ಕಾಗೋದು ಇಲ್ಲಿ. ಓಕೆ, ಇದು ನೋಡಿದರೆ ಸ್ವಲ್ಪ ಸೀಟ್ ವೈಡ್ ಆಗಿರೋದು, ನಿಮ್ಮ ಕ್ಯಾಬಿನ್ ಸ್ಪೇಸ್ ಜಾಸ್ತಿ ಇರೋದು, ಹೆಡ್ ಶೋಲ್ಡರ್ ಪೇಸಸ್ ಕ್ಯಾಬಿನ್ ಸ್ಪೇಸ್ ಎಲ್ಲ ಜಾಸ್ತಿ ಇರೋದು ಇದರಲ್ಲಿ. ಓಕೆ, ಮತ್ತು ಮೋರ್ ಓರ್ ಲೆಸ್ ಸೇಮ್ ಫೆಸಿಲಿಟೀಸೇ ನಿಮಗೆ, ಎಮ್ ಐ ಡಿ ಡ್ಯಾಶ್ ಬೋರ್ಡು, ಫಿಟ್ ಆ್ಯಂಡ್ ಫಿನಿಶ್ ನೋಡಿ ಹೆಂಗಿದೆ, ಬಾಡಿ ಸ್ವಲ್ಪ ವೆಯ್ಟ್ ಆಗಿರುತ್ತೆ ಈ ಗಾಡಿ. ಸೊ ನಿಮ್ಮದು ರಫ್ ಯೂಸ್ ಆದರೆ ಈ ಗಾಡಿ ತೊಗೋಬೋದು. ಸೊ ನಿಮ್ಮದು ಫಾರ್ ಎಕ್ಸಾಂಪಲ್ ನಿಮ್ಮದು ಬಿಸ್ಲರಿ 20 liters ಕ್ಯಾನ್ ತೊಗೊಳ್ತೀರಾ, ಇಲ್ಲ ನಮ್ಮದು ಗ್ಯಾಸ್ ಸಿಲಿಂಡರ್ಸ್ ಇದೆ, ಅದಕ್ಕೆಲ್ಲ ಈ ಗಾಡಿ ಬೆಸ್ಟ್, ಬಿಕಾಸ್ ಬಾಡಿ ಬಿಲ್ಡ್ ಇಸ್ ಗುಡ್ ಇಯರ್. ವೀಕ್ಷಕರೇ, ಜಸ್ಟ್ ನಿಮಗೆ ಒಂದು ಓವರ್ ವ್ಯೂ ಹಾಗೆ 3 vehicles ತೋರಿಸಿದ್ದೀವಿ. ಇದಲ್ಲದೆ ಇನ್ನೂ ಕೂಡ ಇಲ್ಲಿ ಸಾಕಷ್ಟು ಬ್ರ್ಯಾಂಡ್ನ ವೆಹಿಕಲ್ಸ್ ಯಾವಾಗಲೂ ಕೂಡ ಇರುತ್ತೆ, ನೀವು ಬಂದು ವಿಸಿಟ್ ಮಾಡಿ ಪ್ರತಿಯೊಂದು ವೆಹಿಕಲ್ನೂ ಕೂಡ ನೋಡ್ಬೋದು. ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂಥೇಳಿ ನಾವು ಒಂದು 3 vehicles ತೋರಿಸಿದ್ದೀವಿ. ಸರ್, ರೇಂಜಸ್ ಏನಿರುತ್ತೆ ಸರ್, ಪ್ರೈಸ್ ರೇಂಜ್ ಬಂದ್ಬಿಟ್ಟು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೂ ಸಿಗುತ್ತೆ? ಸರ್, ನಮ್ಮದು 3.25 ಇಂದ ಓಕೆ ಅಪ್ ಟು 4.5 ಇದೆ ಗಾಡಿಗಳು ಸರ್. ಸಬ್ಸಿಡಿ ಇರುವಂತಹ ವೆಹಿಕಲ್ಸ್ ಕೂಡ ಇದೆ, ಸಬ್ಸಿಡಿ ಮೈನ್ಸ್ ಮಾಡಿ ಹೇಳೋದು ಸರ್ ನಾವು. ಓಕೆ, ಸಬ್ಸಿಡಿ ಬಂದ್ಬಿಟ್ಟು ಎಕ್ಸ್ಪೆಕ್ಟ್ ಇಲ್ಲ, ಮೈನ್ಸ್ ಆಗುತ್ತೆ. ಅಂದ್ರೆ ಎಲ್ಲ ವೆಹಿಕಲ್ಗೆ ಸಬ್ಸಿಡಿ ಇರುತ್ತಾ ಅಥವಾ ಹೇಗೆ ಸರ್? ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಗೂ ಸಬ್ಸಿಡಿ ಇದೆ ಸರ್. ಸೊ ಎಲ್ಲ ಹಂಗಂದ್ರೆ ನಿಮ್ಮ ಹತ್ರ ಇರೋದೆಲ್ಲ ಆಲ್ ಇಂಡಿಯಾ ಅಂದ್ರೆ ಇಂಡಿಯನ್ ಮೇಡ್ ವೆಹಿಕಲ್ಸ್ ಇರೋದು ನಿಮ್ಮ ಹತ್ರ? ಎಕ್ಸಾಕ್ಟ್ಲಿ ಸರ್, ಬಿ ಇಂಡಿಯನ್ ಬೈ ಇಂಡಿಯನ್ ಕಾನ್ಸೆಪ್ಟ್ ನಾವು ಫಾಲೋ ಮಾಡೋದು ಸರ್. ಸೂಪರ್ ಸರ್. ಹಾಗೆ ಸರ್, ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ವೀಕ್ಷಕರು ಇಲ್ಲಿಗೆ ವಿಸಿಟ್ ಮಾಡೋರು ನಿಯರ್ ಬೈ ಖಂಡಿತ ವಿಸಿಟ್ ಮಾಡ್ತಾರೆ. ಸೊ ಇವಾಗ ಹೊರಗಡೆ ಇರ್ತಾರೆ, ತುಂಬ ದೂರದಲ್ಲಿ ಇರ್ತಾರೆ, ಅವ್ರೇನಾದ್ರೂ ನಿಮ್ಮ ವೆಹಿಕಲ್ ನೋಡಬೇಕು ಅಂತ ಹೇಳಿದ್ರೆ, ಆಲ್ರೆಡಿ ಹೇಳಿದಾಗೆ ಎಕ್ಸ್ಪೀರಿಯನ್ಸ್ ಡ್ರೈವ್ ಇದೆ ಅಂತ ಹೇಳಿದ್ರೆ, ಹೌದು, ಅದನ್ನ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ತರ ಬುಕ್ ಮಾಡೋದು ಸರ್? ಸರ್, ಒಂದು ಡಿಸ್ಕ್ರಿಪ್ಷನ್ ಕೆಳಗಡೆ ನನ್ನ ನಂಬರ್ ಇದೆ, ನೀವು ಕಾಲ್ ಮಾಡ್ಬೋದು, ಮತ್ತೆ ನಮ್ಮ ವೆಬ್ಸೈಟ್ ಇದೆ, ಮತ್ತೆ ಗೂಗಲ್ ಆಗಲಿ ನಿಮ್ದು ಪೇಟಿಎಂ ಆಗಲಿ ವಾಟ್ ಯು ಕಾಲ್ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲ ಕಡೆ ನಾವು ಇದ್ದೀವಿ ಸರ್. ನೀವು ಎಲ್ಲಿದ್ದರೂ ನಾವು ಜೊತೆಲಿ ಇರ್ತೀವಿ. ಒಂದು ರಿಕ್ವೆಸ್ಟ್ ಕಳಿಸಿ, ವಿತ್ ಇನ್ 5 minutes ನಿಮ್ಮ ಕಾಲ್ ಬರೋದು, ನಿಮ್ಮ ಟೈಮ್ ಯಾವ್ದು ಅನುಕೂಲ ಟೈಮ್ ಇದೋ ಆ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಆಗಿ ಕೊಡ್ತೀವಿ ಸರ್. ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ನೀವು ಒಂದು ವೆಹಿಕಲ್ನ ಎಕ್ಸ್ಪೀರಿಯನ್ಸ್ ಡ್ರೈವ್ ಮಾಡೋದು. ಖಂಡಿತವಾಗ್ಲಿಗೂ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಇವ್ರು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಎಲ್ಲ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಒಂದು ಮೆಸೇಜ್ ಮಾಡಿದ್ರು ಕೂಡ ನಿಮ್ಗೆ ರಿಪ್ಲೈ ಮಾಡಿ ನಿಮ್ಗೆ ಇಮಿಡಿಯೇಟಾಗಿ ಕಳಿಸ್ಕೊಡ್ತಾರೆ ವೆಹಿಕಲ್ನ, ಆ್ಯಂಡ್ ನೀವು ಎಕ್ಸ್ಪೀರಿಯನ್ಸ್ ಡ್ರೈವ್ ಕೂಡ ಮಾಡ್ಬೋದು. ಸೊ ರೇಂಜ್ ಕೂಡ ತಿಳ್ಕೊಂಡ್ರಲ್ಲ, ಆ್ಯಂಡ್ ಪ್ರತಿಯೊಂದು ವೆಹಿಕಲ್ದು ಡಿಫ್ರೆಂಟ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಇದೆ, ನಿಮ್ಗೇನು ಅಪ್ಲಿಕೇಶನ್ಸ್ಗೆ ವೆಹಿಕಲ್ ಬೇಕು ಅದನ್ನು ನೋಡಿಕೊಂಡು ನೀವು ಆರಾಮಾಗಿ ತೊಗೋಬೋದು ಅಂತ ಹೇಳ್ತಾ, ಸರ್ ಮಲ್ಟಿ ಬ್ರ್ಯಾಂಡು ಒಳ್ಳೊಳ್ಳೆ ವೆಹಿಕಲ್ಸ್ ಏನೋ ಇದೆ, ಹೌದು, ಸರ್ವಿಸ್ ಹೇಗಿರುತ್ತೆ ಸರ್ ವೆಹಿಕಲ್ಸ್ದು? ಸರ್, ನಮ್ದು ಬಂದ್ಬಿಟ್ಟು ನಮ್ದು ಒಂದು ಸರ್ವಿಸ್ ಮಾಡ್ತಾ ಇದೀವಿ ಈಗ, ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ. ನಿಮ್ಮ ಹತ್ರ ಬರಬೇಕು ಅಂತಲ್ಲ, ಇಲ್ಲ ನೀವು ಓ ಎಮ್ ಹತ್ರ ಹೋಗ್ಬೇಕು ಅಂತಲ್ಲ, ನಾವು ನಿಮ್ಮ ಮನೆಗೆ ಬಂದ್ಬಿಟ್ಟು ಸರ್ವಿಸ್ ಮಾಡ್ತಾರ ಒಂದು ಕಾನ್ಸೆಪ್ಟ್ ಬರ್ತಾ ಇದೀವಿ. ಸದ್ಯಕ್ಕೆ ಶುರು ಮಾಡಿಲ್ಲ, ಇನ್ನು ಅದರ 2 months ಬಿ ಆನ್ ಬೋರ್ಡ್. ಓಕೆ, ಆ್ಯಂಡ್ ಮೇನ್ ಆಗಿ ನಿಮ್ಮ ಹತ್ರ ಇರುವಂತಹ ಎಲ್ಲ ಬ್ರ್ಯಾಂಡ್ ಕೂಡ ಟಾಪ್ ಬ್ರ್ಯಾಂಡ್ಸ್ ಆಗಿರೋದ್ರಿಂದ ಅವ್ರದ್ದು ಸರ್ವಿಸ್ ಸೆಂಟರ್ ಇರುತ್ತೆ, ಅಲ್ಲಿಗೂ ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಹೌದು, ಅವ್ರು ನಿಯರ್ ಬೈ ಸರ್ವಿಸ್ ಸೆಂಟರ್ ಆಪ್ಷನ್ ಕೂಡ ಇದೆ. ಹೌದು ಸರ್. ಹಾಗೆ ಇವಾಗ ತುಂಬ ಜನ ಫ್ಲೀಟ್ ಓನರ್ಸ್ ಈ ಒಂದು ವಿಡಿಯೋ ನೋಡ್ತಾ ಇರ್ತಾರೆ, ಮಲ್ಟಿಪಲ್ ವೆಹಿಕಲ್ಸ್ ತಗೋಬೇಕು ಅಂತ ಇರ್ತಾರೆ, ಅವರು ಡ್ರೈವರ್ ಕೈ
ಸೊ ಅಂತವ್ರಿಗೆಲ್ಲ ಏನಾದ್ರು ಯೂಸ್ ಆಗತ್ತಾರ ಏನಾದ್ರು ಒಂದು ಇದೆಯಾ ಅಂತ ಹೇಳಿ ಸರ್? ಒಂದು ಒಳ್ಳೆ ಆಪ್ ಮಾಡಿದೀವಿ ನಾವು, ಟರ್ನೋ ಆಪ್ ಅಂತ ಹೆಸರು ಅದರಲ್ಲಿ. ಓಕೆ, ನೋಡಿದ್ರೆ ನಿಮ್ಮ ಆಪಲ್ಲಿ ನಿಮ್ಗೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಸಿಗ್ಬೋದು. ನಿಮ್ಮ ಗಾಡಿ ಯಾವಾಗ ಸ್ಟಾರ್ಟ್ ಆಗಿದೆ, ಯಾವಾಗ ಆಫ್ ಆಗಿದೆ, ಈ ಗಾಡಿ ರನ್ನಿಂಗ್ ಇದೆಯಾ, ಎಷ್ಟು ಚಾರ್ಜ್ ಇದೆ, ಎಷ್ಟು ಕಿಲೋಮೀಟರ್ ಹೋಗ್ಬೋದು. ಇದು ಮಾತ್ರ ಅಲ್ಲ ಸರ್, ನಾನು ನಿಮ್ಮ ಹತ್ರ ಹೇಳಿಲ್ವಾ ಸರ್, ಬೈ ಬ್ಯಾಕ್ ಆಪ್ಷನ್ ಅಂತ ಒಂದು. ಓಕೆ, ಅದು ನಿಮ್ಗೆ 3 ವರ್ಷ ಆದ್ಮೇಲೆ ನಾನು ಇರ್ತೀನಿ ಇಲ್ವೋ, ಬಟ್ ನಿಮ್ಮ ಕೈಯಲ್ಲಿ ಆಪ್ ಇದೆ, ಒಂದು ಎಗ್ರಿಮೆಂಟ್ ಇದೆ. ಸೊ ಆಪ್ ನಿಮ್ಗೆ ಡೈಲಿ ಆಗೋದು. ಸಪೋಸ್ ನೀವು ಓವರ್ ಲೋಡ್ ಮಾಡಿದ್ರೆ ನಿಮ್ಗೆ ಒಬ್ವಿಯಸ್ಲಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ಬೋದು. ಸೊ ಅದನ್ನು ಕಮ್ಮಿ ಆದರೆ ನಾವು ಇಮಿಡಿಯೇಟಾಗಿ ಕಾಲ್ ಮಾಡಿಬಿಟ್ಟು ಹೇಳ್ತೀವಿ ಸರ್, ಈ ಥರ ಓವರ್ ಲೋಡ್ ಮಾಡಿದ್ರೆ ಇದ್ರೆ ನಿಮ್ಮದು ವ್ಯಾಲ್ಯೂ ಕಮ್ಮಿ ಆಗ್ಬೋದು ಅಂತ. ಓಕೆ, ಅದೊಂದು ಆಪ್ಷನ್ ಕೊಡ್ತೀವಿ. ನಿಮ್ಮ ಗಾಡಿ ಎಲ್ಲಿ ಹೋದ್ರೂ ನಿಮ್ಮ ಕೈಯಲ್ಲಿ ಇರೋದು. ಸಪೋಸ್ ನಿಮ್ಮ ಹತ್ರ ಒಂದು 5-6 ಗಾಡಿ ಇದೆ, ಒಂದೊಂದು ಕಡೆ ಯಾವ್ದು ಏರಿಯಲ್ಲಿ ಯಾವ ಗಾಡಿ ಇದೆ, ಯಾವ ನಂಬರ್ ಇದೆ, ಗಾಡಿ ಎಲ್ಲಿ ಸ್ಟೇಷನ್ ಆಗಿದೆಯಾ, ಏನು ಹುಡುಗರನ್ನು ಸುಮ್ಮನೆ ಆಫ್ ಮಾಡಿಬಿಟ್ಟು ಮಲ್ಕೊಳ್ತಾರೆ, ಅದೆಲ್ಲ ನಿಮ್ಮ ಕಂಟ್ರೋಲ್ ಬರ್ಬೋದು ಗಾಡಿಯಲ್ಲಿ. ಸೂಪರ್ ಸರ್. ಹಂಗಂದ್ರೆ ನಮ್ಮ ಯಾರು ಫ್ಲೀಟ್ ಓನರ್ಸ್ ಇರ್ತಾರೆ ಅವರೆಲ್ಲ ಪ್ರಾಫಿಟಬಿಲಿಟಿ ಪಾಯಿಂಟ್ ಆಫ್ ವ್ಯೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ಟರ್ನೋ. ಅದು ನಾಟ್ ಓನ್ಲಿ ಸೆಲಿಂಗ್ ದ ವೆಹಿಕಲ್, ಆಫ್ಟರ್ ಸೇಲ್ಸ್ ಕೂಡ ಇಷ್ಟೊಂದೆಲ್ಲ ನೀವು ಹೆಲ್ಪ್ ಮಾಡ್ಕೊಡ್ತೀರಾ. ಅದು ಬಿಟ್ಟು ನಾವು ರೈಡಿಂಗ್ ಟಿಪ್ಸ್ ಕೊಡ್ತೀವಿ, ಹಿಂಗಿದೆ ಈ ಟಿಪ್ಸ್ ಇದೆ. ಬೇರೆಲ್ಲ ನಾವು ಸರ್ವಿಸ್ ಸೆಂಟರ್ ಓಪನ್ ಮಾಡ್ತಾ ಇದೀವಿ, ಮತ್ತೆ ನಮ್ದು ಹೊಸ ಬ್ರಾಂಚಸ್ ಎಲ್ಲೆಲ್ಲಿ ಶುರು ಆಗುತ್ತೆ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ಅದರಲ್ಲೇ ಪುಷ್ ಮಾಡ್ತೀವಿ ಸರ್ ನಾವು. ಸೂಪರ್ ಸರ್, ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳಿ ಟರ್ನೋದಲ್ಲಿ ಎಲೆಕ್ಟ್ರಿಕ್ 3-ವೀಲರ್ ತಗೊಳ್ಳೋದ್ರಿಂದ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಿಮಗೆ ಬೇಕಾದಂತಹ ಎಲೆಕ್ಟ್ರಿಕ್ 3-ವೀಲರ್ ಟರ್ನೋದಲ್ಲಿ ಆದಷ್ಟು ಬೇಗ ತಗೊಳ್ಳಿ ಅಂತ ಹೇಳ್ತಾ, ಡಿಸ್ಕ್ರಿಪ್ಷನ್ನಲ್ಲಿ ಕಾಂಟ್ಯಾಕ್ಟ್ ಮತ್ತು ಲೊಕೇಶನ್ ಎರಡೂ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.